Hello everyone, welcome back to my channel. Naan Tanvi. Actually, nanu ivattond kade ice cream tinnak bandidini. North inda south bandidini. Astu dura travel madkondo adu helakke onthara otte urita ide. Yenakandre 100 rupay ice cream tinnak bandidini. ಇನ್ನಿ ಒಟ್ಟೆ ಎಲ್ಲ ಉರಿತಾ ಇದೆ, ಏನು ಮಾಡೋಕ್ಕಾಗಲ್ಲ. ಒಟ್ಟೆ ಉರಿತಾ ಇರುತ್ತಲ್ಲ, ಅದು ಐಸ್ ಕ್ರೀಮ್ ತಿಂದ್ಬಿಟ್ಟು ಹಂಗೆ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಎಲ್ಲಿ ಅಂತೇಳಿದರೆ ಹೂಬರ್ ಆ್ಯಂಡ್ ಹೋಲಿ ಅಂತ ಹೇಳ್ಬಿಟ್ಟು ಒಂದು ಐಸ್ ಕ್ರೀಮು 1000 ರೂಪಾಯಿ ವರ್ತಿದೆಯಾ, ಮತ್ತು ಅದರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ. ಸೊ ವಿಡಿಯೋ ಫುಲ್ ನೋಡಿ, ಬನ್ನಿ ಹೋಗೋಣ. ನೋಡಿ, ನಮ್ದು ಐಸ್ ಕ್ರೀಮ್ ಬಂದಿದೆ. ಇದು ಮೈಟಿ ಮಿಡಾಸ್ ಅಂತ ಹೇಳ್ಬಿಟ್ಟು ಫುಲ್ಲು ಗೋಲ್ಡ್ ಐಸ್ ಕ್ರೀಮ್ ನೋಡಿ. ಗೋಲ್ಡ್ ತಟ್ಟೆ ಕೊಟ್ಟಿದ್ದಾರೆ, ಚಿನ್ನದ ತಟ್ಟೆ, ಚಿನ್ನದ ಐಸ್ ಕ್ರೀಮು 1000 ರೂಪಾಯಿ. ಫುಲ್ಲು ಇಲ್ಲಿ ಗೋಲ್ಡ್ ಎಡಿಬಲ್ ಗೋಲ್ಡ್ ಹಾಕಿದ್ದಾರೆ ರ್ಯಾಪು, ಮತ್ತು ಇಲ್ಲಿ ಸ್ವಲ್ಪ ಇದು ಇದೇನೇನೋ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ, ಟ್ಯೂಬ್ ಟ್ಯಾಬ್ಲೆಟ್ ಥರ ಇದೆ. ಆಮೇಲೆ ಮತ್ತು ಇಲ್ಲಿ ಸ್ವಲ್ಪ ಟಾಪಿಂಗ್ಸ್ ಹಾಕಿದ್ದಾರೆ. ಸೊ ಐಸ್ ಕ್ರೀಮ್ ಅಂತೂ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಿದೆ. ಸೊ ಇಲ್ಲೂ ಕೂಡ ಗೋಲ್ಡ್ ಇದೆ.
ಆರಾಮಾಗೆ ಒಂದು ಇಬ್ಬರು ಮೂರು ಜನ ತಿನ್ಬೋದು ನನ್ನ ಪ್ರಕಾರ. ನಿಮಗೆ ನೋಡೋ ಕ್ವಾಂಟಿಟಿ ಅದರಲ್ಲಿ ಕಮ್ಮಿ ಅಂತ ಅನ್ನಿಸ್ತಿರ್ಬೋದು, ಬಟ್ ಕ್ವಾಂಟಿಟಿ ಜಾಸ್ತಿನೇ ಇದೆ. ಆರಾಮಾಗಿ 2-3 ಮೆಂಬರ್ಸ್ ಆರಾಮಾಗಿ ತಿನ್ಬೋದು. ಸೊ ಇವಾಗ ಟೇಸ್ಟ್ ಮಾಡೋಣ. ಫಸ್ಟು ಚಿನ್ನ ತಿನ್ನೋಣ ಬನ್ನಿ. ಓ ಮೈ ಗಾಡ್, ಹೆಂಗಿದೆ ನೋಡಿ ಇದು. ವಾವ್, ಫಸ್ಟ್ ಟೈಮ್ ನಾನು ಗೋಲ್ಡ್ ತಿಂತಾ ಇರೋದು. ಗೋಲ್ಡ್ ಹಾಕ್ಕೊಂಡಿದ್ದೆ ಇಷ್ಟು ದಿನ, ಬಟ್ ಇವಾಗ ತಿಂತಾ ಇದ್ದೀನಿ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಒಳಗೆಲ್ಲ ಚಿನ್ನ ಬಿಡ್ತಾ ಇದ್ದೀನಿ. ಅಬ್ಬಬ್ಬಬ್ಬ, ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಅದೊಂಥರ ಈ ಐಸ್ ಕ್ರೀಮೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತಿದೆ. ಆಮೇಲೆ ಅದು ಗೋಲ್ಡ್ ತಿಂತೀವಲ್ಲ, ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಇದೆ. ನನಗೆ ಹೇಳೋಕ್ಕೆ ಆಗ್ತಿಲ್ಲ ಅದು ಯಾವ ಥರ ಇದೆ ಅಂತೇಳ್ಬಿಟ್ಟು, ಬಟ್ ಸಕ್ಕತ್ತಾಗಿದೆ ಐಸ್ ಕ್ರೀಮ್ ಅಂತ. ಒಳಗಡೆ ನಾನು ವೀಡಿಯೋ ತೋರಿಸಿದ್ದೀನಿ ನೋಡಿ, ಒಂದು ಸ್ಕೂಪ್ ಚಾಕ್ಲೇಟ್ ಬೆಲ್ಜಿಯಂ ಚಾಕ್ಲೇಟ್ ಕೂಡ ಹಾಕಿದ್ದಾರೆ. ಸೊ ಇದೆಲ್ಲ ತಿಂದ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಇದೇನೋ ಟ್ಯೂಬ್ ಥರ ಇಟ್ಟಿದ್ದಾರೆ, ಬಟ್ ನನಗೆ ಆಮೇಲೆ ಗೊತ್ತಾಯ್ತಿದ್ದು ಹನಿ ಅಂತ ಹೇಳ್ಬಿಟ್ಟು. ಸೊ ನಾವು ಇದನ್ನು ಹನಿ ಈ ಥರ ಹಾಕ್ಕೊಳ್ಬೇಕು. ಓ ಮೈ ಗಾಡ್, ನಾನು ಇದು ತಿನ್ನೋದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಹನಿ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ, 1000 ರೂಪಾಯಿ ತಕ್ಕನಾಗಿದೆ ಈ ಹನಿ ಕ್ವಾಲಿಟಿ. ಸೂಪರ್. ಚಿನ್ನದ್ದು ಬಿಸ್ಕೆಟ್ ತಿಂತಾ ಇದ್ದೀನಿ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದರಲ್ಲಿ ಟಾಪಿಂಗ್ಸ್ ಎಲ್ಲ ಏನೇನು ಹಾಕಿದ್ದಾರೆ ಅದೆಲ್ಲ ಒಂಥರ ಡಿಫ್ರೆಂಟಾಗಿದೆ ಟೇಸ್ಟು. ಸೊ ತುಂಬ ಚೆನ್ನಾಗಿದೆ. ಸೊ 1000 ರುಪೀಸ್ ವರ್ತ್ ಅನಿಸುತ್ತೆ. ಏನಕ್ಕಂದರೆ 3 ಜನ ಆರಾಮಾಗಿ ತಿನ್ಬೋದು. ನೆಕ್ಸ್ಟ್ ಇಲ್ಲಿ ಬ್ಲೂಬೆರಿ ಚೀಸ್ ಕೇಕ್ ತೊಗೊಂಡಿದ್ದೀವಿ. ದಿಸ್ ಈಸ್ ನಾಟ್ ಎ ಕೇಕ್, ಬಟ್ ದಿಸ್ ಈಸ್ ಐಸ್ ಕ್ರೀಮ್. ಅದ್ರ ನೇಮ್ ಮಾತ್ರ ಬ್ಲೂಬೆರಿ ಚೀಸ್ ಕೇಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ಲೂಬೆರೀಸ್ ಎಲ್ಲ ಹಾಕಿದ್ದಾರೆ ನೋಡಿ. ಮತ್ತು ಇಲ್ಲಿ 3 ಲೇಯರ್ಸ್ ಇದೆ ಐಸ್ ಕ್ರೀಮು. ಸೊ ಟೇಸ್ಟ್ ಮಾಡೋಣ ಇವಾಗ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸಕ್ಕತ್ತಾಗಿದೆ ಇದು. ಅದೇನಂದರೆ 3 ಲೇಯರ್ಸ್ ಇದೆಯಲ್ಲ, ಫಸ್ಟು ನಿಮಗೇನು ಅನಿಸಲ್ಲ, ಮೈಲ್ಡ್ ಅನಿಸುತ್ತೆ. ಬಟ್ ನೆಕ್ಸ್ಟು ನಿಮಗೆ ಒಂಥರ ಬ್ಲೂಬೆರಿ ಫ್ಲೇವರ್ ಬರುತ್ತೆ. ತುಂಬ ಸ್ವೀಟ್ ಇಲ್ಲ ಇದು, ಒಂಥರ ನಾರ್ಮಲ್ಲಾಗಿ ಮೀಡಿಯಮ್ ಸ್ವೀಟ್ ಇದೆ. ಬಟ್ ಸಕ್ಕತ್ತಾಗಿದೆ ಒಂಥರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. 3 ಲೇಯರ್ಸ್ ಸಕ್ಕತ್ತಾಗಿದೆ ಮಾತ್ರ. ನೆಕ್ಸ್ಟು ಲೆವೆಲ್ ಮೈಲ್ಡ್ ಅಂದರೆ ಮೈಲ್ಡ್ ಸ್ವೀಟು, ಒಂಥರ ನಿಮ್ಗೆ ಹೆವಿ ಅಂತ ಅನ್ಸಲ್ಲ ಆ ಥರ ಇದೆ. ಸಕ್ಕತ್ತಾಗಿದೆ, ಕ್ರೇಜಿ. ಐಸ್ ಕ್ರೀಮ್ ಎಲ್ಲ ಆಲ್ಮೋಸ್ಟ್ ತಿಂದು ಮುಗಿಸ್ಬಿಟ್ಟಿದ್ದೀವಿ. ಸೊ ಇವಾಗ ಕೆಳಗಡೆ ನಮಗಿಲ್ಲಿ ಬೆಲ್ಜಿಯಂ ಚಾಕ್ಲೇಟ್ ಹಾಕಿದ್ದಾರೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಸೊ ತಿಂದ್ಬಿಟ್ಟು ನೋಡೋಣ. ಆ್ಯಕ್ಚುಲಿ ಈ ಬೆಲ್ಜಿಯಂ ಚಾಕ್ಲೇಟೇ ಹಿಂಗೆ ಒಂಥರ ತುಂಬ ಹೆವಿ ಚಾಕ್ಲೇಟ್ ಫ್ಲೇವರ್ ಅನಿಸುತ್ತೆ, ಮಕ್ಕ ಕೊಡ್ದಂಗೆ ಅನಿಸುತ್ತೆ. ಮತ್ತೇನಂದರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ದಾರೆ. ಸೊ ಹಂಗಾಗಿ ಒಂಥರ ಆ ಕ್ರಿಸ್ಪಿನೆಸ್ ಗೊತ್ತಾಗ್ತಿದೆ, ತುಂಬ ಚೆನ್ನಾಗಿದೆ. ಬಟ್ ಒಬ್ಬರು ಇಬ್ಬರು ಅಂತೂ ತಿನ್ನೋಕ್ಕಾಗಲ್ಲ, ಇದು ನಮ್ಮ ಅಕ್ಕಮ್ಮ ಕೊಡ್ಬಿಡುತ್ತೆ. ಆರಾಮಾಗಿ 3 ಜನ ಶೇರ್ ಮಾಡ್ಕೋಬೋದು. ಇಲ್ಲ, ಇದೇನೋ ಒಂದಿದೆ ಬಿಸ್ಕೆಟ್ ಥರದ್ದು, ಇದು ಸಾಲ್ಟ್ ಬಿಸ್ಕೆಟ್ ಹಾಕಿದ್ದಾರೆ ನೋಡಿ. ಇಲ್ಲಿ ಅಲ್ಲಿ ಟಾಪಿಂಗ್ಸ್ ಇತ್ತಲ್ಲ ಅದನ್ನೆಲ್ಲ ಹಾಕಿದ್ದಾನೆ ಇಲ್ಲಿ ಕೆಳಗಡೆ, ಅದಕ್ಕೆ ಸ್ವಲ್ಪ ಕೆಳಗಡೆ ಸಾಲ್ಟ್ ಸಾಲ್ಟ್ ಅಂತ ಅನ್ನಿಸ್ತಿದೆ. ಸೊ ಇವಾಗ ಇಲ್ಲಿದೆನೇ ಗೋಲ್ಡ್ ಗೋಲ್ಡ್ ಬಬಲ್ಸ್ ಗೋಲ್ಡ್ ಬಬಲ್ಸ್ ತಿನ್ನೋಣ ಇವಾಗ ಹೆಂಗಿದೆ ನೋಡೋಣ. ಸಕ್ಕತ್ತಾಗಿದೆ ಆ್ಯಕ್ಚುಲಿ ಈ ವ್ಯಾಫಲ್ದು ಒಂಥರ ಕ್ವಾಲಿಟಿ ಸಕ್ಕತ್ತಾಗಿದೆ, ಅದು ತಿನ್ನುವಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತೇನಂದರೆ ಈ ವ್ಯಾಫಲ್ದು ಇನ್ನರ್ ಸೈಡೂ ಚಾಕ್ಲೇಟಲ್ಲಿ ಕೋಟ್ ಆಗಿದೆ, ಈ ಔಟರ್ ಸೈಡ್ ಕೂಡ ಚಾಕ್ಲೇಟ್ ಕೋಟ್ ಆಗಿದೆ, ಅದ್ರ ಮೇಲೆ ಅವರು ನಿಮಗೆ ಗೋಲ್ಡ್ ಬಬಲ್ಸ್ ಹಾಕಿರೋದು. ತುಂಬ ಚೆನ್ನಾಗಿದೆ ನೋಡಿ. ನಾವು ತೊಗೊಂಡಿದ್ದ ಐಸ್ ಕ್ರೀಮ್ ಇದೇನೆ ಮೈಟಿ ಮಿಡಾಸ್ ಅಂತ ಹೇಳ್ಬಿಟ್ಟು. ಓವರಾಲ್ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಯೂಶ್ವಲಿ ನಾವು ಬೇರೆ ಕಡೆ ಹೋದರೆ 3 ಮೆಂಬರ್ಸ್ಗೆ ಅರೌಂಡ್ 600-800 ರುಪೀಸ್ ಆಗುತ್ತೆ. ಸೊ ಇದು ಒಂದು 200 ರುಪೀಸ್ ಎಕ್ಸ್ಟ್ರಾ ಅಂತ ಅಂದ್ಕೊಳ್ಳಿ. ಸೊ 1000 ರುಪೀಸ್ ಆರಾಮಾಗೆ 3 ಜನ ತಿನ್ಬೋದು. ಅದು ಗೋಲ್ಡ್ ಎಡಿಬಲ್ ಗೋಲ್ಡ್ ರ್ಯಾಪರ್ ಹಾಕಿರ್ತಾರಲ್ಲ, ಸೊ ಹಂಗಾಗಿ ಒಂದು 200-300 ಕಾಸ್ಟ್ಲಿ ಇದೆ. ಬಟ್ ಇಟ್ಸ್ ವರ್ತ್ ಅಂತ ಅನ್ನಿಸ್ತು, ಬಿಕಾಸ್ ಐಸ್ ಕ್ರೀಮ್ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಅದರಲ್ಲಿ ಸ್ವಲ್ಪ ಟಾಪಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಈ ಥರದ್ದೆಲ್ಲ, ಅದಂತೂ ಡಿಫ್ರೆಂಟ್ ಟೇಸ್ಟು ಚೆನ್ನಾಗಿತ್ತು. ಮತ್ತು ಒಳಗಡೆನೂ ಅಷ್ಟೇ ಸ್ವಲ್ಪ ಏನೋ ಗೋಲಿ ಥರದ್ದೆಲ್ಲ ಹಾಕಿದ್ರು ಚಾಕ್ಲೇಟ್ದು, ಅದು ಅಷ್ಟೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು.
ನನಗಂತೂ ಓವರಾಲ್ ಸಖತ್ ಇಷ್ಟ ಆಯಿತು. ಸೊ ಬ್ಯಾಂಗ್ಳೂರಲ್ಲಿ ಇದು ಊಬರ್ ಓಲಿ ಅಂತ ಹೇಳ್ಬಿಟ್ಟು ಮಾರತಹಳ್ಳಿಯಲ್ಲಿರೋದು. ಇದು ಸದ್ಯಕ್ಕೆ ಇದೊಂದೇ ಬ್ರ್ಯಾಂಚ್ ಇರೋದು ಇಲ್ಲಿ ಬ್ಯಾಂಗ್ಳೂರಲ್ಲಿ, ಬೇರೆ ಕಡೆ ಬ್ರ್ಯಾಂಚಸ್ ಇನ್ನೂ ಆಗಿಲ್ಲ. ಸೊ ಕರೆಂಟ್ಲಿ ಒಂದೇ ಇರೋದು. ಸೊ ನಿಮಗೂ ಏನಾದರೂ ಈ ಥರ ಎಡಿಬಲ್ ಗೋಲ್ಡ್ ಐಸ್ ಕ್ರೀಮ್ ಟ್ರೈ ಮಾಡಬೇಕಂತ ಅನಿಸಿದ್ರೆ ಇಲ್ಲಿ ಬಂದು ಟ್ರೈ ಮಾಡಿ. ಇದಲ್ಲದೆ ಬೇರೆ ಚೀಸ್ ಕೇಕ್, ಐಸ್ ಕ್ರೀಮ್ ಅದೆಲ್ಲ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಓವರಾಲ್ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೀ ನೆಕ್ಸ್ಟ್ ವ್ಲಾಗ್. ಬೈ ಬೈ.